ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 62 ಅಧ್ಯಾಯ 11 ವಾಕ್ಯ, ಸ್ಯಾಮ್ಸ್ ಚಾಪ್ಟರ್ 62:11. ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ ಎರಡಾವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ. ಸರ್ವಾಧಿಕಾರವು ದೇವರದೇ, ಪವರ್ ಬಿಲಾಂಗ್ಸ್ ಟು ದ ಲಾರ್ಡ್. ಹಲ್ಲೆಲೂಯಾ. ಸರ್ವ ಅಧಿಕಾರವು ದೇವರಿಗೆ ಸಂಬಂಧಪಟ್ಟದ್ದು, ಅದು ದೇವರದು, ಅದು ದೇವರ ಕೈಯಿಂದ ನಮಗೆ ಕೊಡಲ್ಪಡುವಂಥದ್ದು. ದೇವರ ಕೈಯಲ್ಲಿರುವ ಸರ್ವ ಅಧಿಕಾರವನ್ನು ದೇವರು ತನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಲೂಕನು 10:19 ಹೇಳುತ್ತದೆ, ನೋಡಿರಿ ನಿಮಗೆ ಸೈತಾನನ ಸಮಸ್ತ ಕಾರ್ಯಗಳನ್ನು ಜಯಿಸುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವ ಅಧಿಕಾರವನ್ನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ನೋಡುತ್ತೇವೆ, ನಾವು ಐಶ್ವರ್ಯವಾಗುವಂತೆ ಅಥವಾ ನಮ್ಮ ವರಮಾನವನ್ನು ನಾವು ಗಳಿಸುವಂತೆ ಅಥವಾ ನಾವು ದುಡಿಯುವುದಕ್ಕೆ ಬೇಕಾದ ಬಲ ಅಧಿಕಾರವನ್ನು ದೇವರೇ ಕೊಡುವ ದೇವರಾಗಿದ್ದಾರೆ. ಎವ್ರಿ ಪವರ್ ಇಸ್ ಗಿವನ್ ಬೈ ಗಾಡ್. ಗಾಡ್ ಗಿವ್ಸ್ ಯು ದ ಪವರ್ ಟು ಕನ್ಸೀವ್. ಗಾಡ್ ಗಿವ್ಸ್ ಯು ದ ಪವರ್ ಟು ಮೇಕ್ ವೆಲ್ತ್. ಗಾಡ್ ಗಿವ್ಸ್ ಯು ದ ಪವರ್ ಟು ಡೂ ಯುವರ್ ವರ್ಕ್. ನಿನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ಜವಾಬ್ದಾರಿ, ನಿನ್ನ ಸೇವೆ, ನಿನಗೆ ಕೊಡಲ್ಪಟ್ಟ ಕರೆಯುವಿಕೆ, ನಿನಗೆ ಕೊಡಲ್ಪಟ್ಟ ಅಭಿಷೇಕ ಎಲ್ಲವನ್ನು ನೆರವೇರಿಸುವುದಕ್ಕೆ ಸರ್ವ ಅಧಿಕಾರವನ್ನು ಕೊಡುವ ಸರ್ವಾಧಿಕಾರಿಯಾದ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಈ ಅಧಿಕಾರ ನಮಗೆ ಕೊಡಲ್ಪಟ್ಟಿರುವಾಗ ಈ ಅಧಿಕಾರವನ್ನು ನಾವು ಸರಿಯಾದ ರೀತಿಯಲ್ಲಿ ದೇವರದ ನಾಮದ ಮಹಿಮೆಗಾಗಿ ನಾವು ಉಪಯೋಗ ಮಾಡಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ. ಇವತ್ತು ಬಲ ಇಲ್ಲ, ಅಧಿಕಾರ ಇಲ್ಲ ಎಂಬುದಾಗಿ ಸೋತು ಹೋಗಿದ್ದೀವ? ನೆನಪು ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ನೆನಪು ಮಾಡಿಕೊಳ್ಳಲು ಹೇಳುತ್ತಾ ಇದ್ದಾರೆ. ಎಲ್ಲ ಅಧಿಕಾರ ದೇವರಿಗೆ ಕೊಡಲ್ಪಟ್ಟಿತ್ತು. ಆ ಅಧಿಕಾರವನ್ನು ಇವತ್ತು ನಮಗೆ ದೇವರು ಕೊಟ್ಟಿದ್ದಾರೆ. ನಮ್ಮ ಒಳಗಡೆ ಇರುವ ದೇವರು ಸರ್ವ ಅಧಿಕಾರವುಳ್ಳ ದೇವರು. ಅಧಿಕಾರ ಇಲ್ಲವಲ್ಲ, ಅಧಿಕಾರದಲ್ಲಿ ಇರುವವರ ಕೆಳಗಡೆ ನಾನು ಕುಸಿದು ಬೀಳುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ. ಐ ಡೋಂಟ್ ಹ್ಯಾವ್ ಪವರ್. ಆರ್ ಯು ಸೇಯಿಂಗ್ ಐ ಡೋಂಟ್ ಹ್ಯಾವ್ ಅಥಾರಿಟಿ, ಐ ಡೋಂಟ್ ಹ್ಯಾವ್ ಪವರ್? ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ನನ್ನ ಶರೀರದಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲ, ನನಗೆ ಬೇಕಾದ ಮನಸ್ಸಿನಲ್ಲಿ ಬಲ ಇಲ್ಲ, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಾ, ಕೊರಗುತ್ತಾ ಇದ್ದೀರಾ, ಸೋತು ಹೋಗುತ್ತಾ ಇದ್ದೀರಾ? ದೇವರು ಹೇಳುತ್ತಾ ಇದ್ದಾರೆ, ನೋ, ದ ಪವರ್ ಬಿಲಾಂಗ್ಸ್ ಟು ದ ಲಾರ್ಡ್. ಹಾಲೆಲೂಯಾ. ಅದು ಒಂದು ಸಾರಿ ಅಲ್ಲ, ಎರಡು ಸಾರಿ ದೇವರು ಸಾರಿ ಹೇಳುತ್ತಾ ಇದ್ದಾರೆ, ಪವರ್ ಬಿಲಾಂಗ್ಸ್ ಟು ಗಾಡ್ ಆ್ಯಂಡ್ ಗಾಡ್ ಹಸ್ ಗಿವನ್ ದಟ್ ಪವರ್ ಟು ಈಚ್ ಒನ್ ಆಫ್ ಯು. ಪರಿಶುದ್ಧಾತ್ಮನ ಮೂಲಕವಾಗಿ ಆ ಅಧಿಕಾರವನ್ನು, ಆ ಪವರ್, ಆ ಶಕ್ತಿ, ಆ ಸಾಮರ್ಥ್ಯವನ್ನು ಹಲ್ಲೆಲೂಯಾ ದೇವರು ನಿಮ್ಮ ಒಳಗಡೆ ಇಟ್ಟಿದ್ದಾರೆ. ಆ ಬಲದಿಂದ ಬಲ ಹೊಂದಿಕೊಳ್ಳ್ರಿ. ಸೈತಾನನ ಕಾರ್ಯವನ್ನು ಗೆಲ್ಲ್ರಿ, ಅವನ ಸುಳ್ಳುಗಳನ್ನು ಜಯಿಸ್ರಿ. ಹಲ್ಲೆಲೂಯಾ. ನಿಮ್ಮ ಎಲ್ಲ ಸವಾಲುಗಳನ್ನು ಜಯಿಸುವುದಕ್ಕೆ ಬೇಕಾದ ಶಕ್ತಿ ನಿಮ್ಮ ಒಳಗಡೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನಿಮ್ಮ ಒಳಗಡೆ ಇರುವವರು ಲೋಕದಲ್ಲಿ ಇರುವವರಿಗೂ ದೊಡ್ಡವರಾಗಿದೆ, ಹೆಚ್ಚಿನವರಾಗಿದ್ದಾರೆ. ಗ್ರೇಟರ್ ಇಸ್ ಹೀ ಹೂ ಈಸ್ ಇನ್ ಸೈಡ್ ಯು ದೆನ್ ಹೂ ಈಸ್ ಇನ್ ದ ವರ್ಲ್ಡ್. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ, ಕೃತಜ್ಞತೆ ಹೇಳ್ರಿ, ಬಾಯಿ ತರೆದು ಸ್ತುತಿಸ್ರಿ. ದೇವರ ಬಲ ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ. ಓ ಗಾಡ್ಸ್ ಪವರ್, ಗಾಡ್ಸ್ ಅಥಾರಿಟಿ ವಿಲ್ ಸ್ಟಾರ್ಟ್ ಹಲ್ಲೆಲೂಯಾ ಟು ಮ್ಯಾನಿಫೆಸ್ಟ್ ವರ್ಕ್ ಥ್ರೂ ಯು. ನಿಮ್ಮ ಮುಖಾಂತರ ದೇವರ ಬಲ ಹಲ್ಲೆಲೂಯಾ ದೇವರ ಸಾಮರ್ಥ್ಯ ಹೊರಗಡೆ ಬರಲಿ. ದೇವರೇ, ನನ್ನನ್ನು ಬಲಪಡಿಸುವ ದೇವರಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದಾನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಎಂಪವರ್ಸ್ ಮೀ, ಹೂ ಸ್ಟ್ರೆಂಥನ್ಸ್ ಮೀ, ಹೂ ಗಿವ್ಸ್ ಮೀ ಪವರ್. ಹೀ ಗಿವ್ಸ್ ಪವರ್ ಟು ದ ಫೈಂಟ್, ಹೀ ಗಿವ್ಸ್ ಪವರ್ ಟು ದ ವೀಕ್. ಸೋತು ತ್ರಾಣ ಇಲ್ಲದವರಿಗೆ, ಸೋತು ಬಳಲಿ ಹೋದವರಿಗೆ ಬಲವನ್ನು, ತ್ರಾಣವನ್ನು ಕೊಡುವ ದೇವರಾಗಿದ್ದಾರೆ. ಈಗಲೇ ಆ ಬಲ ನಿಮ್ಮ ಮೇಲೆ ಎಳೆದು ಬರುತ್ತಾ ಇದೆ. ಹೊಂದಿಕೊಳ್ಳ್ರಿ ಇವತ್ತಿಗೆ ಬೇಕಾದ ಬಲ, ಇವತ್ತಿಗೆ ಬೇಕಾದ ಬಲ. ರಿಸೀವ್ ದಟ್ ಪವರ್ ವಿಚ್ ಯು ನೀಡ್ ಫಾರ್ ಟುಡೇ ಟು ರಮ ಸಂದಲ ರಮ ಕವ. ದೇವರ ಶಕ್ತಿ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿಕೊಳ್ಳುವರಿ. ನನಗೆ ಸಾಕ್ಷಿಗಳಾಗಿರುವಿರಿ. ಎಲ್ಲ ಕಡೆಗಳಲ್ಲಿಯೂ ಸಾಕ್ಷಿಯ ಜೀವನ, ಎಲ್ಲ ಕಡೆಗಳಲ್ಲಿಯೂ ಜಯದ ಜೀವನ. ಹಾಲೆಲೂಯಾ. ದೇವರ ಶಕ್ತಿಯಿಂದ ತುಂಬಿಸಲ್ಪಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಹಾಲೆಲೂಯಾ. ಪವರ್ ಬಿಲಾಂಗ್ಸ್ ಟು ದ ಲಾರ್ಡ್. ಹಾಲೆಲೂಯಾ. ಆ ಪವರ್ ತುಂಬಿದ ದೇವರು, ಆ ಸರ್ವಾಧಿಕಾರ ದೇವರು ನಿಮ್ಮ ಒಳಗಡೆ ಇದ್ದಾರೆ. ಮರೆಯಬೇಡ್ರಿ, ಅವರಿಂದ ಬಲ ಹೊಂದಿಕೊಂಡು ಹಲ್ಲು ಎಲ್ಲವನ್ನು ಮಾಡುವುದಕ್ಕೆ ಶಕ್ತಿ ನಿಮಗಿದೆ ಎಂಬುದಾಗಿ ನಂಬ್ರಿ. ಮುಂದೆ ಹೋಗ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.